ಮಾಡಬೇಕು. ಇಲ್ಲಿ ಬಂದವರು ತಮ್ಮ ತಮ್ಮ ಸ್ಥಾನಗಳಿಗೆ ಹಾಜರಾಗಬೇಕಾಗಿತ್ತು ಅಂತ ತಿಳಿಸ್ಕೊಳ್ತೇನೆ. ಕಾರ್ಯಕ್ರಮ ಇನ್ನು ಕೆಲವೇ ನಿಮಿಷದಲ್ಲಿ ಮುಕ್ತಾಯವಾಗಿದ್ದು ದಯಮಾಡಿ ಎಲ್ಲ ವಕೀಲ ಬಾಂಧವರು ಹಾಸನ ಜಿಲ್ಲಾ ವಕೀಲರ ಸಂಘ ಇವರ ವತಿಯಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮದಿನಾಚರಣೆ ಕಾರ್ಯಕ್ರಮವನ್ನು ಭಾಳ ಸುಂದರವಾಗಿ ಅಚ್ಚುಕಟ್ಟಾಗಿ ಇವತ್ತು ಆಯೋಜಿಸಲಾಗಿದೆ. ಜಿಲ್ಲಾ ನ್ಯಾಯಾಧೀಶರಾದಂತಹ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದಂತಹ ಶ್ರೀಯುತ ಟಿ ಎನ್ ಇನವಳ್ಳಿ ಸಾಹೇಬರು ಅದನ್ನು ಅಪ್ರಿಷಿಯೇಟ್ ಮಾಡಿದ್ದಾರೆ. ಈವರೆಗೆ ಅವರು ಉದ್ಘಾಟನಾ ಭಾಷಣವನ್ನು ಮಾಡಿ ಮತ್ತು ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡಿರತಕ್ಕಂತಹ ಈ ವಕೀಲರ ಸಂಘದ ಜಿಲ್ಲಾಧ್ಯಕ್ಷರಾದಂಥ ಶ್ರೀಯುತ ಶ್ರೀ ಎಂ ಜಿ ಪೂರ್ಣಚಂದ್ರ ತೇಜಸ್ವಿ ಅವರೇ ಮತ್ತು ವೇದಿಕೆ ಮೇಲಿರತಕ್ಕಂತಹ ಎಲ್ಲ ಮುಖ್ಯ ಅತಿಥಿಗಳಾದಂಥ ಕೆ ಟಿ ಮಂಜಯ್ಯ ಸರ್ ಅವರೇ, ಎಸ್ ಜಿ ಮಂಜುನಾಥ್ ಸರ್ ಅವರೇ ಮತ್ತು ರಂಗಸ್ವಾಮಿ ಸರ್ ಅವರೇ ಮತ್ತು ಲಲಿತಾ ಮೇಡಮ್ ಅವರೇ, ಲೋಹಿತ್ ಕೆ ವಿ ಸರ್ ಅವರೇ ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ನ್ಯಾಯಾಧೀಶರುಗಳೇ ಮತ್ತು ವಕೀಲರುಗಳೇ ಮತ್ತು ಪ್ರೀತಿಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಭಿಮಾನಿಗಳೇ, ಅನುಯಾಯಿಗಳೇ, ನಿಮ್ಮ ಸಂಘದ ವತಿಯಿಂದ ನಾವು ನಿರಂತರವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ ಅಂತ ಗೆಳೆಯರು ನನಗೆ ಹೇಳಿದರು. ತುಂಬ ದೊಡ್ಡ ದೊಡ್ಡ ಖ್ಯಾತನಾಮರುಗಳನ್ನೆಲ್ಲ ಕರೆಸಿದ್ದೀವಿ ಇಂದಿನ ಕಾರ್ಯಕ್ರಮಗಳಲ್ಲಿ ಅಂತಲೂ ಕೂಡ ನನಗೆ ಹೇಳಿದರು. ಇಂಥ ಒಂದು ವೇದಿಕೆಯಲ್ಲಿ ನನಗೆ ನಿಮ್ಮನ್ನು ಉದ್ದೇಶಿಸಿ ಮಾತನಾಡಲಿಕ್ಕೆ ಭಾಳ ಸಂತೋಷ ಆಗುತ್ತೆ. ಅದಕ್ಕೆ ನಿಮಗೆ ನಾನು ಅಭಿನಂದನೆಗಳನ್ನ ಥ್ಯಾಂಕ್ಸನ್ನು ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಕಾಂಟ್ರಿಬ್ಯೂಷನ್ಸ್ ಸಂಬಂಧಪಟ್ಟಂಗೆ ತಮಗೆ ನಾನು ಮಾತಾಡಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ಸೋಷಿಯಲ್ ಮೀಡಿಯಾ ಭಾಳ ಪ್ರಬಲವಾಗಿರುವಂಥ ಸ್ಟ್ರಾಂಗ್ ಆಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಷಯಗಳು ಸ್ವಲ್ಪ ಆದರೂ ಇವತ್ತು ಪರಿಚಯ ಆಗಿರ್ತದೆ ಅಂತ ನಾನಂದ್ರೆ ಭಾವಿಸ್ತೀನಿ. ಮೊದಲಿಗಿಂತ ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರ ಬಗ್ಗೆ ಹೆಚ್ಚು ಓದುವಂತಹ, ಅವ್ರ ಬಗ್ಗೆ ಚರ್ಚಿಸುವಂತಹ ಮತ್ತು ಅವ್ರ ಬಗ್ಗೆ ಮಾತನಾಡುವಂಥ ಒಂದು ವಾತಾವರಣ ಹೆಚ್ಚಿದೆ ಇಡೀ ದೇಶದಾದ್ಯಂತ. ಹಂಗಾಗಿ ನಿಮಗೆ ನಾನು ಹೇಳುವಂಥ ಭಾಳಷ್ಟು ವಿಷಯಗಳು ನಿಮಗೆ ಗೊತ್ತಿದ್ದಿರ್ಬೋದು, ಆದರೆ ಆದರೂ ನಾನು ಅದನ್ನು ನಾನು ಮತ್ತಷ್ಟು ಖಚಿತವಾಗಿ ನಿಮ್ಮ ಜೊತೆ ನಾನು ಮಾತಾಡಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಇರುವಂಥ ಕೆಲವು ಪೂರ್ವಾಗ್ರಹಗಳನ್ನು, ಮೀನ್ಸ್ ನಾವೇನು ಪ್ರಿಜುಡಿಸ್ ಅಂತೀವ ಅಥವಾ ಬಯಾಸ್ ಅಂತೀವಲ್ಲ, ಆ ಥರದ ಕೆಲವು ಪೂರ್ವಾಗ್ರಹಗಳನ್ನ ನಾನು ಬಿಡಿಸ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಬಂಧುಗಳೇ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಯಾಕೆ ಜಗತ್ತು ಗೌರವಿಸುತ್ತೆ, ಅವ್ರಿಗೆ ಯಾಕೆ ಇಷ್ಟು ರೆಸ್ಪೆಕ್ಟ್ ಕೊಡುತ್ತೆ ಅಂದರೆ ಅವ್ರಿಗೆ ಒಂದು ಮೆಚುರಿಟಿ ಇತ್ತು, ಅವ್ರಿಗೊಂದು ಪ್ರಬುದ್ಧತೆ ಇತ್ತು. ಅದೇನು ಪ್ರಬುದ್ಧತೆ ಅಂದರೆ ಅವರನ್ನು ಅವರ ಸಹಪಾಠಿಗಳಾದಂಥ ಹಿಂದೂ ಸವರ್ಣೀಯರು ಎಷ್ಟು ಅವಮಾನ ಮಾಡಿದರು, ಎಷ್ಟು ಹ್ಯುಮಿಲಿಯೇಟ್ ಮಾಡಿದ್ರು ಕೂಡ ಕೋಪಗೊಳ್ಳದೇ ಇರತಕ್ಕಂತಹ ಒಂದು ಮೆಚುರಿಟಿ ಬಾಬಾ ಸಾಹೇಬರದ್ದು. ಅವರು ಮಾಸ್ಟರ್ ಡಿಗ್ರಿಯನ್ನು ಮತ್ತು ಪಿ ಎಚ್ ಡಿಯನ್ನು ಕೊಲಂಬಿಯಾ ಯೂನಿವರ್ಸಿಟಿಲಿ ಮಾಡಿಕೊಂಡು ಭಾರತಕ್ಕೆ ಬಂದಾಗ ಅವರು ಬರೋಡಾ ಸಂಸ್ಥಾನದಲ್ಲಿ ಉದ್ಯೋಗಕ್ಕೆ ಸೇರ್ತಾರೆ, ಕೆಲಸಕ್ಕೆ ಸೇರ್ತಾರೆ. ಅವರು ಇಡೀ ದೇಶದಲ್ಲಿ ಫಸ್ಟ್ ಪಿ ಎಚ್ ಡಿ ಹೋಲ್ಡರ್, ಎಕನಾಮಿಕ್ಸಲ್ಲಿ ಮಾಡಿದಂಥ ಮೊದಲನೇ ವ್ಯಕ್ತಿ. ಅವ್ರನ್ನ ಭಾರತೀಯರಿಗೆ ಬುದ್ಧಿ ಇದ್ದಿದ್ದರೆ, ಪ್ರಬುದ್ಧತೆ ಇದ್ದಿದ್ದರೆ ರೆಡ್ ಕಾರ್ಪೆಟ್ ಹಾಸಿ ವೆಲ್ಕಮ್ ಮಾಡ್ಕೋತಾ ಇದ್ದರು. ಆದರೆ ಇವ್ರಿಗೆ ಅಷ್ಟು ಮೆಚುರಿಟಿ ಇರಲಿಲ್ವಲ್ಲ, ಇವರು ಜಾತಿ ಆಧಾರದ ಮೇಲೆ ವ್ಯಕ್ತಿಯ ಒಂದು ರೆಸ್ಪೆಕ್ಟನ್ನು ಗುರುತಿಸ್ತಿದ್ದಂತಹ ಲೆವೆಲಲ್ಲಿದ್ದರು ಇಲ್ಲಿನ ಭಾರತೀಯರು ಆವತ್ತಿನ ಸಂದರ್ಭದಲ್ಲಿ. ಹಾಗಾಗಿ ಅಂಥ ಒಬ್ಬ ವಿದ್ಯಾವಂತರನ್ನು ಹೇಗೆ ವೆಲ್ಕಮ್ ಮಾಡಬೇಕು ಅನ್ನೋಷ್ಟು ಕನಿಷ್ಠ ಪ್ರಜ್ಞೆ ಇವ್ರಿಗೆ ಇದ್ದಿರಲಿಲ್ಲ. ತುಂಬ ಕೀಳಾಗಿ ಕಾಣ್ತಾ ಇದ್ರು ಡಾಕ್ಟರ್ ಅಂಬೇಡ್ಕರ್ ಅವರನ್ನು. ಒಬ್ಬ ಪಿ ಒನ್ನು, ಅವನಿಗೆ ಎಷ್ಟು ಓದಿದ್ನೋ ಅಥವಾ ಅವನಿಗೆ ಎಷ್ಟು ನಾಲೆಡ್ಜ್ ಇತ್ತು ಗೊತ್ತಿಲ್ಲ, ಅವನು ಸಹಿತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಅವಮಾನಿಸ್ತಾ ಇದ್ದ. ಅಂಥ ಸಂದರ್ಭದಲ್ಲಿಯೂ ಬಾಬಾ ಸಾಹೇಬರು ಪ್ರವೋಕ್ ಆಗಲಿಲ್ಲ, ಉದ್ರೇಕಕ್ಕೊಳಗಾಗಲಿಲ್ಲ, ಕೋಪಗೊಳ್ಳಲಿಲ್ಲ. ನಿಮಗೆ ಗೊತ್ತಿದೆ, ನೀವೆಲ್ಲ ವಕೀಲರಾಗಿದ್ದೀರಾ, ಯಾರ ಮೇಲಾದರೂ ತುಂಬ ಸಪ್ರೇಷನ್ ಮೇಲೆ ಸಪ್ರೇಷನ್, ಅವಮಾನದ ಮೇಲೆ ಅವಮಾನ ಆದರೆ ಅವರು ರೆಬೆಲ್ ಆಗಿಬಿಡ್ತಾರೆ, ಸಾಮಾನ್ಯವಾಗಿ ಭಯೋತ್ಪಾದಕರಾಗ್ಬಿಡ್ತಾರೆ. ವಾಸ್ತವವಾಗಿ ಯಾರ ಮೇಲಾದ್ರೂ ನೀವು ತುಂಬ ಟಾರ್ಗೆಟ್ ಮಾಡಿದ್ರೆ, ಆದರೆ ಅಂಬೇಡ್ಕರ್ ಅವರ ಮೆಚುರಿಟಿಯ ಲೆವೆಲ್ ಎಂಥದ್ದು ಅಂದರೆ ಅವರು ಯಾವ ಸಂದರ್ಭದಲ್ಲಿಯೂ ಸಹಿತ ಅವರು ಉದ್ರೇಕಕ್ಕೆ ಒಳಗಾಗಲಿಲ್ಲ. ಅದು ಅವರ ಒಂದು ಪ್ರಬುದ್ಧತೆ, ಅದಕ್ಕೆ ಅವರು ಗಳಿಸಿದಂಥ ನಾಲೆಡ್ಜು, ಅವರು ಓದಿದಂಥ ವಿದ್ಯೆ ಮತ್ತು ಅವರು ಬುದ್ಧನ ಅನುಯಾಯಿ ಆಗಿದ್ದುದು ಎಲ್ಲವೂ ಕೂಡ ಕಾರಣ.
ಹಾಗಾಗಿ ಒಬ್ಬ ವ್ಯಕ್ತಿಗೆ ಭಾಳ ವಿದ್ಯಾವಂತ ಅಂತ ಅಷ್ಟೇ ಗೌರವ ಕೊಡಲ್ಲ, ಅವ್ರು ಹೇಗೆ ವರ್ತಿಸ್ತಾರೆ, ಅವ್ರು ಹೇಗೆ ನಡ್ಕೋತಾರೆ, ಮತ್ತು ಅವರು ಯಾವ ರೀತಿ ಈ ಥರದ ಪ್ರತಿಕಾರಗಳನ್ನ ಅಥವಾ ಕೋಪವನ್ನು ನಿಭಾಯಿಸ್ತಾರೆ ಅನ್ನೋದ್ರ ಮೇಲೆ ಒಬ್ಬ ವ್ಯಕ್ತಿಯ ಡಿಗ್ನಿಟಿ ಅಥವಾ ಅವರ ಗೌರವ ಡಿಸೈಡ್ ಆಗುತ್ತೆ ಸೊಸೈಟಿಯಲ್ಲಿ. ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ದೊಡ್ಡಸ್ತಿಕೆ ಮತ್ತು ದೊಡ್ಡತನ. ತನ್ನ ಹಿಂದೂ ಸಹೋದರರು ಅಷ್ಟು ಅವಮಾನಿಸುವಾಗಲೂ ಸಹಿತ ಅವರು ಅದರ ಬಗ್ಗೆ ಅಷ್ಟು ಗಮನ ಕೊಡಲಿಲ್ಲ, ಅದನ್ನು ಇಗ್ನೋರ್ ಮಾಡಿ ನಾನು ಏನು ಮಾಡಬೇಕು ಮುಂದಕ್ಕೆ, ಈ ಸೊಸೈಟಿನ ರಿಪೇರಿ ಮಾಡಲಿಕ್ಕೆ, ಈ ಸಮಾಜವನ್ನು ಸರಿ ಮಾಡಲಿಕ್ಕೆ ನಾನು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಅವರು ಹೆಚ್ಚು ಫೋಕಸ್ಡ್ ಆಗಿದ್ದರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಆ ರೇಗಿಸಿದವ್ರಿಗೆಲ್ಲ ಅವರು ಉತ್ತರ ಕೊಟ್ಕೊಂಡು ಕೂತಿದ್ದಿದ್ರೆ ಬಹುಶಃ ಇಷ್ಟೆಲ್ಲ ಸಾಧನೆ ಮಾಡೋಕೆ ಆಗ್ತಾ ಇರಲಿಲ್ಲ. ಅವರು ಅಣಕಿಸಿದವ್ರಿಗೆಲ್ಲ ಪ್ರತಿಕಾರ ತೀರಿಸ್ಕೊಳ್ಳೋಕೆ ಕೂತಿದ್ರೆ ಬಹುಶಃ ಬಾಬಾ ಸಾಹೇಬ್ರು ಇಷ್ಟೊಂದು ಸಾಧನೆ ಮಾಡೋಕೆ ಆಗ್ತಾ ಇರಲಿಲ್ಲ. ಇದು ಬಹುಶಃ ಎಲ್ಲ ಶೋಷಿತರಿಗೆ ಒಂದು ಪಾಠ, ಎಲ್ಲ ಸಂದರ್ಭವನ್ನು ಹೇಗೆ ನಿಭಾಯಿಸಬೇಕು ಅನ್ನೋದಕ್ಕೆ ಒಂದು ಒಳ್ಳೆ ಪಾಠ ಅಂತ ನಾನಾದರೂ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೋಡಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿದ್ಯೆಯನ್ನು ಪಡೆದು ಬಂದ ಮೇಲೆ ಅವರು ದೊಡ್ಡ ದೊಡ್ಡ ಹುದ್ದೆಗಳನ್ನ ಪಡೀಲಿಕ್ಕೆ ಅವ್ರಿಗೆ ಬೇಕಾದಷ್ಟು ಅವಕಾಶ ಇತ್ತು, ಅವರು ಏನು ಬೇಕಾದರೂ ಆಗುವಷ್ಟು ನಾಲೆಡ್ಜ್ ಇತ್ತು ಅವ್ರಿಗೆ. ಆದರೆ ಅವರು ಈ ನತದೃಷ್ಟ ಭಾರತೀಯರನ್ನು, ಈ ಅನ್ಫಾರ್ಚುನೇಟ್ ಕಮ್ಯುನಿಟೀಸನ್ನು ಅವರು ಮೇಲಕ್ಕೆತ್ತಬೇಕು ಅಂತ ಅವರು ತಮ್ಮನ್ನು ತೊಡಗಿಸ್ಕೋತಾರೆ. ಇಷ್ಟೊಬ್ಬ ಸೊಫಿಸ್ಟಿಕೇಟೆಡ್, ಒಬ್ಬ ನಾಲೆಡ್ಜಬಲ್ ವ್ಯಕ್ತಿ ಆ ಥರದ ಕೆಲಸನ ಆಯ್ಕೆ ಮಾಡ್ಕೊಳ್ಳೋದೇ ಇಂಪಾರ್ಟೆಂಟ್ ಅಲ್ವಾ ಅಲ್ವಾ ಸಾಮಾನ್ಯವಾಗಿ ಅದನ್ನು ಯೋಚನೆ ಮಾಡಬೇಕು ನಾವು. ಇಷ್ಟು ಪ್ರತಿಷ್ಠೆ, ಇಷ್ಟು ನಾಲೆಡ್ಜ್ ಇರುವಂಥ ವ್ಯಕ್ತಿ ಈ ಥರದ ಒಂದು ನತದೃಷ್ಟ ಕಮ್ಯುನಿಟೀಸ್ನ, ಶೋಷಿತ ಸಮಾಜಗಳನ್ನು ಇವನ್ನ ಮೇಲಕ್ಕೆತ್ತಬೇಕು ಅಂತೇಳಿ ಬಾಬಾ ಸಾಹೇಬರು ತಮ್ಮನ್ನು ಮುಡುಪಾಗಿಟ್ಕೋತಾರೆ. ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಒಂದು ಮುಖ್ಯವಾದ ಪ್ರಶ್ನೆ ಕಾಡ್ತಾ ಇರ್ತದೆ. ಅದೇನು ಮುಖ್ಯವಾದ ಪ್ರಶ್ನೆ ಅಂದರೆ, ಅವರು ಹೋರಾಟ ಮಾಡಲಿಕ್ಕೆ ಬಂದಾಗ ಸ್ವಾತಂತ್ರ್ಯ ಹೋರಾಟ ನಡೀತಾ ಇತ್ತು ದೇಶದಲ್ಲಿ, ತಮಗೆ ಗೊತ್ತಿದೆ. ಸೊ ಈ ಸ್ವಾತಂತ್ರ್ಯ ಹೋರಾಟದ ನೇತೃತ್ವವನ್ನು ವಹಿಸಿದ್ದಂತಹ 99% ಜನರು ಎಲ್ಲರೂ ಕೂಡ ಎಲೈಟ್ ಕ್ಲಾಸ್ ಆಗಿದ್ದು, ಸಾವಿರಾರು ವರ್ಷಗಳಿಂದ ಪವರ್ನ ಎಂಜಾಯ್ ಮಾಡಿರತಕ್ಕಂಥ ಬ್ರಾಹ್ಮಣ, ಕ್ಷತ್ರಿಯ ಮತ್ತು ವೈಶ್ಯ ಈ ವರ್ಗದವರೇ ಸ್ವಾತಂತ್ರ್ಯ ಹೋರಾಟದ ಚಳವಳಿಯ ನಾಯಕತ್ವವನ್ನು ವಹಿಸಿದರು. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಸೂಕ್ಷ್ಮವಾದಂಥ ಪ್ರಶ್ನೆ. ಸೊ 1000 ಇಯರ್ಸಿಂದ ಭಾರತದ ದಲಿತರನ್ನು, ಹಿಂದುಳಿದ ಜಾತಿಗಳನ್ನು, ಮಹಿಳೆಯರನ್ನು ಕೀಳಾಗಿ ಕಂಡಂತಹ ಜಾತಿಯ ಜನರು ಬ್ರಿಟಿಷರಿಗೆ ಸ್ವಾತಂತ್ರ್ಯಕ್ಕಾಗಿ ಹೋರಾಡುತ್ತಿದ್ದಾರೆ. ಇದು ಸೀರಿಯಸ್ ಕ್ವಶನ್, ಸೂಕ್ಷ್ಮ ಗಮನಿಸಿ ನೀವು. ಯಾರು ಭಾರತದ ಬಹುಸಂಖ್ಯಾತ ಭಾರತರಿಗೆ, ಜನರಿಗೆ ಸ್ವಾತಂತ್ರ್ಯ ಕೊಡಲಿಕ್ಕೆ ಇಷ್ಟವಿಲ್ಲದ ಜನರನ್ನೇ ಈಗ ಬ್ರಿಟಿಷರ ಬಳಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡುತ್ತಿದ್ದಾರೆ? ಆಗ ಡಾಕ್ಟರ್ ಅಂಬೇಡ್ಕರ್ ಅವರು ಯೋಚನೆ ಮಾಡಿದ್ದೇನೆಂದರೆ, ಈಗ ಬ್ರಿಟಿಷರ ಹತ್ರ ಪವರ್ ಇದೆ, ಈ ಪವರು ಈ ಜನರಿಗೆ ಹಸ್ತಾಂತರ ಆದರೆ ನಮ್ಮ ಜನರ ಗತಿ ಏನು ಅಂತ. ಇದು ಸೂಕ್ಷ್ಮ ಪ್ರಶ್ನೆ. ಹಾಗಾಗಿ ಬಾಬಾ ಸಾಹೇಬರು ಎಷ್ಟು ಸೀರಿಯಸ್ ಆಗಿ ಅವರ ಪಾತ್ರವನ್ನು ಚೆನ್ನಾಗಿ ನಿಭಾಯಿಸಿದ್ದಾರೆ ಅಂತ ತಮ್ಮ ಗಮನ ತರಕ್ಕೆ ಇಷ್ಟಪಡ್ತೀನಿ. ಸೊ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರದು ಒಂದು ರೀತಿ ಎಕ್ಸ್ಟರ್ನಲ್ ಫ್ರೀಡಮ್ ಮೂಮೆಂಟ್ ಅದು, ಎಕ್ಸ್ಟರ್ನಲ್ ಫ್ರೀಡಮ್ ಮೂಮೆಂಟ್ ಅದು. ಆದರೆ ಇಂಟರ್ನಲ್ ಫ್ರೀಡಮ್ ಮೂಮೆಂಟ್ ಮಾಡೋರು ಯಾರು? ಇಷ್ಟು ಬಹುಸಂಖ್ಯಾತ ಜನರಿಗೆ ವಿದ್ಯೆ ಇಲ್ಲದೇನೆ ನಿಮಗೆ ಅವತ್ತು ಲಿಟ್ರಸಿ ರೇಟು ಜಸ್ಟ್ 5-6% ಇತ್ತಷ್ಟೇ ಬಾಬಾ ಸಾಹೇಬ್ರ ಹೋರಾಟಕ್ಕೆ ಬಂದಾಗ ಭಾರತ ಲಿಟ್ರಸಿ ರೇಟ್. ಅದರಲ್ಲಿ ಮಹಿಳೆಯರ ಲಿಟ್ರಸಿ ರೇಟ್ ಅಂತೂ ಭಯಂಕರ ಕಡಿಮೆ ಇತ್ತು. ಅಂತಹ ಸಂದರ್ಭದಲ್ಲಿ ಆ ಇಂಟರ್ನಲ್ ಫ್ರೀಡಮ್ ಅಂತೀವಲ್ಲ ನಾವು, ಭಾರತ ಒಳಗಿನ ಅಂದರೆ ಭಾರತದ ಎಲ್ಲ ವರ್ಗಗಳಿಗೆ ಸ್ವಾತಂತ್ರ್ಯ ಸಿಗಬೇಕಲ್ಲ, ಅದಕ್ಕೆ ಏನು ಮಾಡಬೇಕು? ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾಳಜಿ ಆಗಿತ್ತು. ಸೊ ಬಾಬಾ ಸಾಹೇಬ್ರನ್ನ ಎಷ್ಟೋ ಜನ ಟೀಕೆ ಮಾಡಿದ್ದಾರೆ, ರೀ ಫಸ್ಟು ಸ್ವಾತಂತ್ರ್ಯ ಗಳಿಸೋಣ ಬರ್ರಿ ಆಮೇಲೆ ಇದನ್ನು ನೋಡಿದ್ರಾಯ್ತು ಅಂತ. ಬಟ್ ಬಾಬಾ ಸಾಹೇಬ್ ಅದಕ್ಕೆ ಒಪ್ಪಲಿಲ್ಲ. ಯಾಕೆ ಅಂತ ಅಂದರೆ, ಸ್ವಾತಂತ್ರ್ಯ ಹೋರಾಟವನ್ನು ಮಾಡ್ತಿರ್ತಕ್ಕಂತಹ ನೀವುಗಳಿಗೆ ರೈಟ್ಸ್ ಎಲ್ಲಿದೆ ಸ್ವಾತಂತ್ರ್ಯದ ಬಗ್ಗೆ ಮಾತಾಡಲಿಕ್ಕೆ? ಯಾಕೆಂದರೆ ನಿಮ್ಮ ಸಹೋದರನ ನೀವು ಹೆಂಗೆ ಕಾಣಿಸ್ತಾ ಇದ್ದೀರಾ, ಯಾವ ಥರ ಟ್ರೀಟ್ ಮಾಡ್ತಾ ಇದ್ದೀರಾ ಅಂತೇಳಿ ಬಾಬಾ ಸಾಹೇಬರು ನಿಮ್ಮ ಡ್ಯೂಟಿ ನೀವು ಮಾಡಿ, ನನ್ನ ಡ್ಯೂಟಿ ನಾನು ಮಾಡ್ತೀನಿ ಅಂತ. ಹಾಗಾಗಿ ಅವರು 1918 ಬ್ರಿಟಿಷರಿಗೆ ಮನವಿಗಳ ಮೇಲೆ ಮನವಿಗಳನ್ನು ಸಲ್ಲಿಸ್ತಾ ಬಂದರು, ನೀವಿಲ್ಲಿ ಎಲ್ಲರಿಗೂ ಎಜುಕೇಷನ್ ಕೊಡಬೇಕು ಭಾರತದಲ್ಲಿ ಅಂತ, ಮತ್ತು ಭಾರತವನ್ನು ಪ್ರಜಾಪ್ರಭುತ್ವ ರಾಷ್ಟ್ರ ಮಾಡಬೇಕು. ಪ್ರಜಾಪ್ರಭುತ್ವ ರಾಷ್ಟ್ರ ಮಾಡಬೇಕು ಅಂದರೆ ಎಲ್ಲರಿಗೂ ಮತದಾನದ ಹಕ್ಕು ಸಿಗಬೇಕು.
ಮತ್ತು ನೀವೇನು ಶಾಸನ ಸಭೆಗಳನ್ನ ಕ್ರಿಯೇಟ್ ಮಾಡ್ತಾ ಇದ್ರೆ ಆ ಶಾಸನ ಸಭೆಗಳಿಗೆ ಸಾಮಾನ್ಯ ವ್ಯಕ್ತಿಗಳು ಬರಬೇಕು ಅಲ್ಲಿಗೆ. ಆ ಥರದ ಒಂದು ಸಿಸ್ಟಮ್ ಮಾಡಬೇಕು. ಮತ್ತು ಕಾರ್ಮಿಕರಿಗೆ ಮತ್ತು ಮಹಿಳೆಯರಿಗೆ ಈಕ್ವಾಲಿಟಿ ಸಿಗಬೇಕು. ಈ ಅಂಶಗಳ ಬಗ್ಗೆ ಡಾಕ್ಟರ್ ಅಂಬೇಡ್ಕರ್ ಅವರು ಫೋಕಸ್ ಮಾಡಿದ್ರು. ನಿಮಗೆ ಗೊತ್ತಿರ್ಬೋದು 1918 ಇಸ್ವಿಯಲ್ಲಿ ಬಂದಂಥ ಮಾಂಟೆಗೋ ಆಕ್ಟಲ್ಲಿ ಅವರು ಬಹಳಷ್ಟು ಇನ್ಫ್ಲುಯೆನ್ಸ್ ಮಾಡಿದ್ದಾರೆ ಆಕ್ಟಲ್ಲಿ. ಆಮೇಲೆ 1922 ಸೈಮನ್ ಕಮಿಷನ್ ಭಾರತಕ್ಕೆ ಬಂದಾಗ ಸೈಮನ್ ಕಮಿಷನ್ ಮುಂದೆ ಬಾಬಾ ಸಾಹೇಬರು ಬೇಕಾದಷ್ಟು ಸರಿ ಅಪೀರ್ ಆಗಿದ್ದಾರೆ, ಆರ್ಗ್ಯುಮೆಂಟ್ ಮಾಡಿದ್ದಾರೆ. ಆಮೇಲೆ 1930-31 ನಡೆದಂಥ ರೌಂಡ್ ಟೇಬಲ್ ಕಾನ್ಫರೆನ್ಸಸ್ ಅಲ್ಲಿ ದುಂಡು ಮೇಜಿನ ಸಭೆಗಳಲ್ಲಿ ಬಾಬಾ ಸಾಹೇಬರು ಸೀರಿಯಸ್ ಆಗಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಹಿಂಗೆಲ್ಲ ಮಾಡಿದ್ರ ಮೂಲಕ 1935 ಆಕ್ಟಲ್ಲಿ ಕಾಯ್ದೆಯಲ್ಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಯಸ್ಕ ಮತದಾನ ಪದ್ಧತಿಯನ್ನು ತರುವಲ್ಲಿ ಯಶಸ್ವಿ ಆಗಿದ್ದಾರೆ. 1935 ಆಕ್ಟಲ್ಲೇ ಅಲ್ಲಿವರೆಗೆ ನಮ್ಮಲ್ಲಿ ಎಲ್ಲರಿಗೂ ಓಟ್ ಹಾಕುವಂಥ ವ್ಯವಸ್ಥೆ ಇರಲಿಲ್ಲ. ನಿಮಗೆ ಗೊತ್ತಿರಲಿ, ಎಲ್ಲರಿಗೂ ಮತದಾನದ ಹಕ್ಕನ್ನು ಕೊಡಬೇಕು ಅಂತ ವಾಯ್ಸ್ ಮಾಡಿದ್ದೆ ಡಾಕ್ಟರ್ ಅಂಬೇಡ್ಕರ್ ಅವರು ರೌಂಡ್ ಟೇಬಲ್ ಕಾನ್ಫರೆನ್ಸಲ್ಲಿ. ನೀವು ಡೆಮಾಕ್ರೆಟಿ ಮೀನ್ಸ್ ನೀವು ಭಾರತವನ್ನು ಡೆಮಾಕ್ರೆಸಿ ಪ್ರಜಾಪ್ರಭುತ್ವ ದೇಶವನ್ನಾಗಿ ಮಾಡಿ ಎಂದು, ಪ್ರಜೆಗಳು ತಮ್ಮ ಪ್ರಭುಗಳನ್ನು ಆಯ್ಕೆ ಮಾಡುವಂಥ ವ್ಯವಸ್ಥೆ ಬರಲಿ ಅಂತ ಫಸ್ಟ್ ವಾಯ್ಸ್ ಮಾಡಿದ್ದು ಡಾಕ್ಟರ್ ಅಂಬೇಡ್ಕರ್ ಅವರು. ಆ ನಂತರ 1935 ಆಕ್ಟಲ್ಲೇ 1935 ಕಾಯ್ದೆಯಲ್ಲೇ ಈ ಹಿಂದುಳಿದ ವರ್ಗಗಳಿಗೆ ದಲಿತರಿಗೆ ಉದ್ಯೋಗದಲ್ಲಿ ಮೀಸಲಾತಿ ಕೊಡುವಂತಹ ವ್ಯವಸ್ಥೆಯೂ ಕೂಡ ಬಂತು. 1935 ಆಕ್ಟಲ್ಲಿ ಮತದಾನ ಬಂತು, ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿಗಳು ಬಂತು. ಅಷ್ಟು ಸ್ಟ್ರಗಲನ್ನು ಡಾಕ್ಟರ್ ಅಂಬೇಡ್ಕರ್ ಅವರು ಮಾಡಿದ್ರು. ಅಂದರೆ ಭಾರತ ಸ್ವಾತಂತ್ರ್ಯಗೊಳ್ಳುವಷ್ಟರಲ್ಲಿ ಭಾರತದ ಒಳಗಿನ ಪ್ರಜೆಗಳು ಸ್ವಾತಂತ್ರ್ಯಗೊಳ್ಳಬೇಕು ಅಂತ. ಬ್ರಿಟಿಷರ ಕಪಿಮುಷ್ಟಿಯಿಂದ ನಾವು ಬಿಡಿಸ್ಕೋತೀವಿ, ಅಟ್ ದಿ ಸೇಮ್ ಟೈಮ್ ಭಾರತದಲ್ಲಿ ಇರ್ತಕ್ಕಂತಹ 1000 ವರ್ಷಗಳಿಂದ ಸಪ್ರೆಸ್ ಮಾಡಿದ್ರು ಕಪಿಮುಷ್ಟಿಯಿಂದ ಬಿಡಿಸ್ಬೇಕಲ್ಲ. ಇದಕ್ಕೆ ಬಾಬಾ ಸಾಹೇಬರು ಫೋಕಸ್ ಮಾಡಿದ್ರು. ಸಿ, ನನಗೇನನ್ಸುತ್ತೆ ಅಂದರೆ ಡಾಕ್ಟ್ರು ಯಾವಾಗಲೂ ಕೂಡ ಯಾವ ಆರ್ಗನ್ಗೆ ಪ್ರಾಬ್ಲಮ್ ಆಗಿದೆ ಅದನ್ನೇ ಫೋಕಸ್ ಮಾಡ್ತಾರೆ ಡಾಕ್ಟ್ರುಗಳು. ಚೆನ್ನಾಗಿರೋ ಆರ್ಗನ್ ಯಾಕೆ ನೋಡ್ತಾರೆ ಅವರು ಅಲ್ವಾ? ಹಂಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಸಮಸ್ಯೆ ಇದೆ ಅದನ್ನೇ ಬಗೆಹರಿಸಬೇಕು ಅಂತ. ಈಗ ನೀವು ಸೀರಿಯಸ್ ಆಗಿ ನೋಡಿ, ನಮ್ಮ ದೇಹದಲ್ಲಿ ಯಾವುದಾದ್ರೂ ಒಂದು ಆರ್ಗನ್ಗೆ ಡ್ಯಾಮೇಜ್ ಆಗಿ ಇನ್ನುಳಿದ ಆರ್ಗನ್ಗಳು ಚೆನ್ನಾಗಿರೋಕ್ಕಾಗುತ್ತಾ, ಸಾಧ್ಯ ಇದೆಯಾ? ಜಸ್ಟ್ ಒಂದು ಸಣ್ಣ ಅಲ್ಲೋವಾದ್ರೆ ನಿಮ್ಗೆ ನಿದ್ದೆ ಬರಲ್ಲ, ಒಂದು ಸಣ್ಣ ಕಿರುಬೆರಳಿಗೆ ಜೇನು ಡ್ಯಾಮೇಜ್ ಆದ್ರೆ ನಿಮ್ಗೆ ನೆಮ್ಮದಿಯಾಗಿರೋಕ್ಕಾಗಲ್ಲ. ಹಂಗಿದೆ ಬಾಡಿಯ ಸ್ಟ್ರಕ್ಚರ್ ಹಂಗಿದೆ. ಸೊ ದೇಶವೂ ಹಾಗೇನೆ ಯಾವುದಾದ್ರೂ ಒಂದು ವರ್ಗನ ನೀವು ನೆಗ್ಲೆಕ್ಟ್ ಮಾಡಿ ಅದನ್ನು ಕಷ್ಟದಲ್ಲಿ ತಳ್ಳಿ ಇನ್ನುಳಿದ ವರ್ಗಗಳು ಸುಖವಾಗಿರೋಕ್ಕಾಗಲ್ಲ, ಅದು ಅನ್ಯಾಚುರಲ್. ಅದು ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಥರದ ಈ ಸಮಸ್ಯೆಗೆ ಒಳಗಾಗಿರ್ತಕ್ಕಂಥ, ಕಷ್ಟಕ್ಕೆ ಒಳಗಾಗಿರ್ತಕ್ಕಂಥ, 1000 ಇಯರ್ಸ್ ಇಂದ ಬ್ಯಾಕ್ವರ್ಡ್ ಆಗಿರ್ತಕ್ಕಂಥ ಕಮ್ಯುನಿಟಿಗಳ ಏಳಿಗೆಗೆ ತಮ್ಮನ್ನು ತೊಡಗಿಸ್ಕೊಂಡ್ರು. ಮತ್ತು ಇದನ್ನು ಪವಿತ್ರ ಕಾರ್ಯ, ಇದೊಂದು ದೊಡ್ಡ ದೇಶ ಸೇವೆ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದನ್ನು ಭಾವಿಸಿದ್ರು. ಆದರೆ ಆವತ್ತಿನ ಕಾಲದ ಮೀಡಿಯಾಸ್, ಅವತ್ತು ಮಾಧ್ಯಮಗಳು ಬಾಬಾ ಸಾಹೇಬ್ ದೇಶದ್ರೋಹಿ ಅಂತ ಇದ್ರು. ಅವರು ದೇಶದ್ರೋಹಿ, ನಾವೆಲ್ಲ ದೇಶ 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 ಅಂದರೆ ಇವನು ಜಾತಿ 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 ಅಂತಾನೆ ಅಂತ. ಬಾಬಾ ಸಾಹೇಬ್ ಕೇರ್ ಮಾಡಲಿಲ್ಲ, ನೀವೇನು ಬೇಕಾದರೂ ಬರ್ಕೊಳ್ಳೋಕೆ ನಿಮ್ಗೆ ಸ್ವಾತಂತ್ರ್ಯ ಇದೆ, ಬಟ್ ಇತಿಹಾಸ ನನ್ನನ್ನು ಗುರುತಿಸೇ ಗುರುತಿಸುತ್ತೆ ನಾಳೆಗೆ ಅಂತ ಅವರು ಕಾನ್ಫಿಡೆಂಟಾಗಿ ಹೇಳ್ತಾ ಇದ್ದೆ. ಇವತ್ತ ಮಾತು ನಿಜ ಆಗಿದೆ. ಯಾರು ಅವ್ರನ್ನ ದೇಶದ್ರೋಹಿಗಳು ಅಂದರು ಅವರೆಷ್ಟು ಜಾತಿವಾದಿಗಳು ಅನ್ನೋದು ಇವತ್ತು ಎಕ್ಸ್ಪೋಸ್ ಆಗ್ತಾ ಇದೆ ವಾಸ್ತವವಾಗಿ. ಈ ರೀತಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತದ ಎಲ್ಲ ಜನರಿಗೆ ವಿದ್ಯೆ ಮತ್ತು ಎಲ್ಲ ಅನ್ರೆಪ್ರೆಸೆಂಟೆಡ್ ಕಮ್ಯುನಿಟೀಸ್ಗಳಿಗೆ ಈ ಉದ್ಯೋಗದಲ್ಲಿ ರೆಪ್ರೆಸೆಂಟೇಷನ್ನ ಕೊಡಿಸುವಂತಹ ಬಹಳ ಪವಿತ್ರ ಕಾಯಕದಲ್ಲಿ ತೊಡಗಿಸ್ಕೊಂಡ್ರು, ಮತದಾನವನ್ನು ತಂದುಕೊಡುವಂಥ ಕೆಲಸದಲ್ಲಿ ತೊಡಗಿಸ್ಕೊಂಡ್ರು. ಆಮೇಲೆ ತಮಗೆ ಗೊತ್ತಿರ್ಬೋದು, ಬಾಬಾ ಸಾಹೇಬರು 1942-46 ನಡುವೆ 4-5 ವರ್ಷಗಳ ಕಾಲ ಬ್ರಿಟಿಷ್ ಗೌರ್ಮೆಂಟಲ್ಲಿ ಮಿನಿಸ್ಟರ್ ಆಗಿದ್ದರು ಅವರು. ಆ ಸಂದರ್ಭದಲ್ಲಿ ಅವರು ಕಾರ್ಮಿಕ ಇಲಾಖೆ, ನೀರಾವರಿ ಇಲಾಖೆ ಇದೆಲ್ಲವನ್ನು ನೋಡ್ಕೋತಾ ಇದ್ರು ಅವ್ರು. ನಿಭಾ ಎಲೆಕ್ಟ್ರಿಸಿಟಿ ಬೋರ್ಡ್ ಕೂಡ ನೋಡ್ಕೋತಾ ಇದ್ರು ಅವರು. ಆ ಮೂರು ಇಂಪಾರ್ಟೆಂಟ್ ಆದಂಥ ಮಿನಿಸ್ಟ್ರಿಯನ್ನು ಅವರು ಮ್ಯಾನೇಜ್ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಅವರು ಬಹಳಷ್ಟು ರೆವಲ್ಯೂಷನರಿ ಆದಂಥ ಕೆಲಸಗಳನ್ನ ಮಾಡಿದ್ರು. ಕಾರ್ಮಿಕರಿಗೆ 8 ಗಂಟೆ ಡ್ಯೂಟಿ ಇರಬೇಕು ಅನ್ನುವಂಥ ಕಾನೂನನ್ನು ಫಸ್ಟ್ ಮಾಡಿದ್ದೆ ಅವರು. ಅಲ್ಲಿವರೆಗೆ ಕಾರ್ಮಿಕರು ಎಷ್ಟು ಗಂಟೆ ದುಡಿಬೇಕು ಅಂತಕ್ಕಂಥ ಯಾವುದೇ ಪಾಲಿಸಿಗಳಿರಲಿಲ್ಲ, ಬಾಲಕಾರ್ಮಿಕರ ಬಗ್ಗೆ ಪಾಲಿಸಿ ಇರಲಿಲ್ಲ. ಆಮೇಲೆ ಮಹಿಳೆಯರು ಗರ್ಭಿಣಿಯರಾದರೆ ಹೆರಿಗೆಗೋದ್ರೆ
ಕೆಲಸ ಮಾಡ್ತಿದ್ದ ಅವ್ರಿಗೆ ಏನು ಭತ್ಯೆ ಯಾವುದಿರಲಿಲ್ಲ, ಇನ್ಶೂರೆನ್ಸ್ ವ್ಯವಸ್ಥೆ ಇರಲಿಲ್ಲ, ಹೆಲ್ತ್ ಫೆಸಿಲಿಟಿ ಇರಲಿಲ್ಲ ಕಾರ್ಮಿಕರಿಗೆ. ಕಾರ್ಮಿಕರು ಅಂದರೆ ಒಂದು ರೀತಿ ಜೀತಗಾರ ಥರ ಇತ್ತು ಕಂಡೀಷನ್. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತಾರಾಷ್ಟ್ರೀಯ ಎಲ್ಲ ಕಾರ್ಮಿಕರ ಒಂದು ಕಾನೂನುಗಳನ್ನ ಅಧ್ಯಯನ ಮಾಡಿದಂಥ ವ್ಯಕ್ತಿಯಾಗಿ ಭಾರತದ ಕಾರ್ಮಿಕರನ್ನು ಅವರು ವಿಮೋಚನೆಗೊಳಿಸಿದ್ರು. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಚರಿತ್ರೆಯಲ್ಲಿ ಕಾರ್ಮಿಕರ ವಿಮೋಚಕ ಅಂತಲೂ ಕೂಡ ಅವ್ರನ್ನ ಕರೀತಾರೆ. ಆಮೇಲೆ ನಿಮಗೆ ಗೊತ್ತಿರ್ಬೋದು, ಸಂವಿಧಾನ ಜಾರಿ ಬರೋಕ್ಕೂ ಮೊದಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಿಂದೂ ಕೋಡ್ ಬಿಲ್ ಅನ್ನು ಮಂಡಿಸಿದ್ರು. ನಿಮಗೆ ವಕೀಲರಾಗಿ ನಿಮ್ಗೆ ಗೊತ್ತಿರೋ, ನಾನು ಹೇಳ್ಕೊಡ್ಬೇಕಾದ ಅವಶ್ಯಕತೆ. ಹಿಂದೂ ಕೋಡ್ ಬಿಲ್, ಹಿಂದೂ ಕೋಡ್ ಬಿಲ್ ಮಹಿಳೆಯರ ಸ್ವಾತಂತ್ರ್ಯವನ್ನು ಕುರಿತಂತೆ ಚರ್ಚಿಸುತ್ತೆ, ಮಹಿಳೆಯರ ಹಕ್ಕುಗಳನ್ನ ಕುರಿತಂತೆ, ವಿಮೋಚನೆ ಕುರಿತಂತೆ ಚರ್ಚಿಸುತ್ತೆ. ಅವ್ರಿಗೆ ಯಾವ ರೈಟ್ಸ್ ಇರಬೇಕು ಅಂತ ನಿಮಗೆ ಗೊತ್ತಾ? ಸ್ವಾತಂತ್ರ್ಯಕ್ಕಾಗಿ ಹೋರಾಡ್ತಿದ್ದಂತ ಬಹಳಷ್ಟು ಜನರು ಹಿಂದೂ ಕೋಡ್ ಬಿಲ್ ಅನ್ನು ವಿರೋಧಿಸಿದ್ರು. ಐರನ್ ಅಂದ್ರೆ ಇದು, ಬ್ರಿಟಿಷರ ಹತ್ರ ಸ್ವಾತಂತ್ರ್ಯ ಪಡ್ಕೊಳ್ಬೇಕು ಅನ್ನೋರು ಮಹಿಳೆಯರಿಗೆ ಸ್ವಾತಂತ್ರ್ಯ ಕೊಡಕ್ ಭಯ. ಆವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಿಂದೂ ಕೋಡ್ ಬಿಲ್ ಚರ್ಚೆಗೆ ಬರಲಿಲ್ಲ, ಪಾರ್ಲಿಮೆಂಟಲ್ಲಿ ಚರ್ಚೆಗೆ ಬರಲಿಲ್ಲ. ಬಟ್ ಅವ್ರಿಗೆ ಗೊತ್ತಿತ್ತು ಇದು ಒಂದಲ್ಲ ಒಂದಿನ ಇಂಪ್ಲಿಮೆಂಟ್ ಆಗೇ ಆಗುತ್ತೆ. ಇವತ್ತಾಗಿದೆ, ಇವತ್ತು ಮಹಿಳೆಯರ ಎಲ್ಲ ಹಕ್ಕುಗಳನ್ನ ಎಂಜಾಯ್ ಮಾಡ್ತಾ ಇದ್ದಾರೆ, ಆಗಿದೆ. ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಮಹಿಳೆಯರ ವಿಮೋಚಕ ಅಂತಲೂ ಕೂಡ ಚರಿತ್ರೆಯಲ್ಲಿ ಗುರುತಿಸಲಾಗುತ್ತೆ, ಕರೆಯಲಾಗುತ್ತೆ. ನಾವು ಅವ್ರನ್ನ ಸಂವಿಧಾನ ಶಿಲ್ಪಿ ಅಂತೀವಿ. ಅಷ್ಟರ ಜೊತೆಗೆ ನಮ್ಮ ಸಾಹೇಬರು ಅವರು ಮಹಾ ಮಾನವತಾವಾದಿ ಅಂತ ಹೇಳಿದ್ರು. ಅದರ ಜೊತೆಗೆ ಅವರನ್ನು ಕಾರ್ಮಿಕರ ವಿಮೋಚಕ, ಮಹಿಳೆಯರ ವಿಮೋಚಕ ಮತ್ತು ಪ್ರಜಾಪ್ರಭುತ್ವವನ್ನು ತಂದಂತಹ ಒಬ್ಬರು ಫಾದರ್ ಅಂತಲೂ ಕೂಡ ಚರಿತ್ರೆಯಲ್ಲಿ ಅವ್ರನ್ನ ಗುರುತಿಸಲಾಗುತ್ತೆ. ಹೀಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತ ದೇಶದ ಎಲ್ಲ ವರ್ಗಗಳಿಗೆ, ಎಲ್ಲ ಸೆಕ್ಷನ್ಸ್ಗೆ ಒಂದು ನ್ಯಾಯವನ್ನು ಕೊಡಿಸ್ಲಿಕ್ಕೆ ತಮ್ಮ ಜೀವನವನ್ನು ಮುಡುಪಾಗಿಟ್ಟಂತಹ ಒಬ್ಬರು ಬಹಳ ದೊಡ್ಡ ವ್ಯಕ್ತಿ ಅವರು. ನಿಮಗೆ ಇದ್ರ ಜೊತೆಗೆ ಒಂದು ಪೂರ್ವಾಗ್ರಹವನ್ನು ಕ್ಲಿಯರ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಆ ಬಹುಶಃ ಗೊತ್ತಿರ್ಬೋದು ಅಂತ ನಿಮ್ಗೆ ಕೆಲವರು ತಲೆಯಲ್ಲಿ ಇರ್ಬೋದು. ಈಗ ಆರ್ಟಿಕಲ್ 15(4) ಮತ್ತು ಆರ್ಟಿಕಲ್ 16(4)ಗಳು ನಿಮಗೆ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ರಿಸರ್ವೇಷನ್ ಬಗ್ಗೆ ಮಾತಾಡ್ತವೆ. ಆರ್ಟಿಕಲ್ 330, 332ಗಳು ರಾಜಕೀಯ ಮೀಸಲಾತಿ ಬಗ್ಗೆ ಮಾತಾಡ್ತವೆ ಕಾನ್ಸ್ಟಿಟ್ಯೂಷನ್ ಸಂವಿಧಾನದಲ್ಲಿ. ಸಾಮಾನ್ಯವಾಗಿ ಓವರಾಲ್ ಆಗಿ ನಮ್ಮೆಲ್ಲರಿಗೂ ಏನಿದೆ ತಲೆನಲ್ಲಿ ಅಂತಂದ್ರೆ ಮೀಸಲಾತಿನ ಬಾಬಾ ಸಾಹೇಬರು 10 ವರ್ಷಕ್ಕಷ್ಟೇ ಹೇಳಿದ್ರು, ಆದರೆ ಅದನ್ನ ನಿರಂತರವಾಗಿ ಕೊಡಲಾಗ್ತಾ ಇದೆ ಅಂತ ನಾವು ಸುಮಾರು ಜನ ಮಾತಾಡ್ತಿರ್ತೀವಿ. ಗೊತ್ತಿದ್ದೋ ಗೊತ್ತಿಲ್ಲದೇ ಮಾತಾಡ್ತಿರ್ತೀವಿ. ಆದರೆ ಸೂಕ್ಷ್ಮ ಗಮನಿಸಿರ್ಬೋದು ನೀವು, ಆರ್ಟಿಕಲ್ 15(4), 16(4) ಇದೆಯಲ್ಲ, ಅದು ಫಂಡಮೆಂಟಲ್ ರೈಟ್ಸ್ ಲಿಸ್ಟಲ್ಲಿ ಇದ್ದಾವೆ ಅವು. ಶಿಕ್ಷಣದ ಮೀಸಲಾತಿ, ಉದ್ಯೋಗದ ಮೀಸಲಾತಿ, ಅದಕ್ಕೆ ಕಾಲಮಿತಿ ಇಲ್ಲ. ಅದು ರೆಪ್ರೆಸೆಂಟೇಷನ್, ಅದು ಆಲ್ವೇ ಯಾವಾಗಲೂ ಇರಬೇಕಾದಂಥ ರೆಪ್ರೆಸೆಂಟೇಷನ್. ಅದೊಂದು ಕೋರ್ಟ್ ಆಗಲಿ, ಒಂದು ಆಸ್ಪತ್ರೆ ಆಗಲಿ, ಒಂದು ಕಾಲೇಜ್ ಆಗಲಿ, ಅಲ್ಲಿ ಎಲ್ಲ ವರ್ಗದವರು ಅವರ ರೆಪ್ರೆಸೆಂಟೇಷನ್ನ ಪಡ್ಕೊಳ್ಳಬೇಕು. ಅದ್ರ ಬಗ್ಗೆ ಆರ್ಟಿಕಲ್ 16(4) ಹೇಳುತ್ತೆ. ಅದಕ್ಕೆ ಕಾಲಮಿತಿ ಇಲ್ಲ, ಅದು ಎಲ್ಲ ಕಾಲದಲ್ಲೂ ಇರುವಂಥದ್ದು. ಬಟ್ ಆರ್ಟಿಕಲ್ 330, 332 ಇದೆಯಲ್ಲ, ಅದು ರಾಜಕೀಯ ಮೀಸಲಾತಿ, ರಿಸರ್ವ್ ಕಾನ್ಸ್ಟಿಟ್ಯೂಯೆನ್ಸಿಗಳಿಗೆ ಸಂಬಂಧಪಟ್ಟಿದ್ದು, ಅದು 10 ವರ್ಷ ಅಂತ ಮಾಡಲಾಗಿತ್ತು ಅದನ್ನು. ಆದರೆ ಸರ್ಕಾರಗಳು ಅದನ್ನು ಮುಂದುವರಿಸ್ಕೊಂಡು ಬರ್ತಾನೆ ಇದ್ದಾವೆ, ನಿಮಗೆ ಗೊತ್ತಿರ್ಬೋದು. ನಿಮಗೆ ಗಮನಿಸಿ, ನೀವೆಲ್ಲ ಕಡೆ ಗಮನಿಸಿ, ನಮಗೆ ರಾಜಕೀಯ ಮೀಸಲಾತಿನ ಮುಂದುವರಿಸಿ ಅಂತ ಯಾವ ದಲಿತರೂ ಸಹಿತ ಎಂದೂ ಸ್ಟ್ರೈಕ್ ಮಾಡಿಲ್ಲ, ಎಂದೂ ಒಂದು ಅರ್ಜಿನೂ ಕೂಡ ಕೊಟ್ಟಿಲ್ಲ. ಆದರೆ ಗೌರ್ಮೆಂಟ್ಗಳು ವಾಲಂಟಿಯರ್ ಆಗಿ 10 ವರ್ಷ ಆದಮೇಲೆ ಮತ್ತೆ ಮುಂದುವರಿಸಿ, 10 ವರ್ಷ ಆದಮೇಲೆ ಮುಂದುವರಿಸಿ, ಈಗ ಇಲ್ಲಿವರೆಗೂ ತಂದಿದ್ದಾರೆ. ಯಾಕೆ? ಸೀರಿಯಸ್ ಕ್ವಶನ್. ಬಟ್ 16(4) ಮತ್ತು 15(4) ಇದೆಯಲ್ಲ, ಅದು ದಲಿತರನ್ನ, ಹಿಂದುಳಿದ ಜಾತಿಗಳನ್ನ ಎಜುಕೇಟ್ ಮಾಡ್ತವೆ, ಅವು ಅವ್ರಿಗೆ ಎಂಪ್ಲಾಯ್ಮೆಂಟ್ ಕೊಡ್ತವೆ. ಆದರೆ ಆ ಎರಡನ್ನ ಇಂಡೈರೆಕ್ಟ್ ಆಗಿ ಅವನ್ನ ಸಪ್ರೆಸ್ ಮಾಡಲಿಕ್ಕೆ ಪ್ರೈವೇಟೈಸೇಷನ್ ಸರ್ಕಾರಗಳು ಬಹಳ ಉತ್ಸಾಹದಿಂದ ಮಾಡ್ತಾ ಇದ್ದಾವೆ. ನಿಮ್ಗೆ ಗೊತ್ತಲ್ಲ, ಪ್ರೈವೇಟೈಸೇಷನ್ ಮಾಡಿದ್ರೆ ನಿಮ್ಗೆ ರಿಸರ್ವೇಷನ್ ಏನು ಉಪಯೋಗ ಬರಲ್ಲ. ಗೌರ್ಮೆಂಟ್ ಸೆಕ್ಟರ್ ಇದ್ರೆ ರಿಸರ್ವೇಷನ್ ಕೆಲಸ ಮಾಡುತ್ತಲ್ಲಿ, ನೀವು ಗೌರ್ಮೆಂಟ್ ಸೆಕ್ಟರ್ ಇಲ್ಲ ಅಂದ್ರೆ ಏನ್ ಪಡ್ಕೊಳಕಾಗುತ್ತೆ? ಈ ಸಂಚನ್ನ ನಾವೆಲ್ಲ ಸೂಕ್ಷ್ಮ ಗಮನಿಸ್ಬೇಕು. ಕೇಳದೆ ಇರೋದನ್ನ 10 ವರ್ಷಕ್ಕೊಂದ್ಸರಿ ಮುಂದುವರಿಸ್ತಾ ಇರೋದೇನು, ಅವಶ್ಯಕತೆ ಇರೋದನ್ನ ಪ್ರೈವೇಟೈಸೇಷನ್ ಮೂಲಕ ಕಂಟ್ರೋಲ್ ಮಾಡ್ತಾ ಇರೋದೇನು, ಇದೇನು ಐರನಿ ಇದು? ಈ ಇದನ್ನ ತಾವು ಹೇಳ್ತಾವೆಲ್ಲರೂ ವಿದ್ಯಾವಂತರಾಗಿ ಗಮನಿಸ್ಬೇಕು ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ. ಇದ್ರ ಜೊತೆಗೆ ಇನ್ನೊಂದು ಮಾತನ್ನ ಹೇಳಿ ನನ್ನ ಮಾತನ್ನ ಕನ್ಕ್ಲೂಡ್ ಮಾಡ್ತೀನಿ. ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹಿಸ್ಟಾರಿಕಲ್ ಸ್ಪೀಚ್, ಅದು 1949 ನವೆಂಬರ್ 26ನಲ್ಲಿ ಮಾಡಿದ್ದು.
ಸಂವಿಧಾನವನ್ನು ಅಂಗೀಕರಿಸಿ ಸಂಸತ್ತು ಒಪ್ಪಿಕೊಂಡಂಥ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಹಿಸ್ಟಾರಿಕಲ್ ಸ್ಪೀಚ್ ಮಾಡಿದ್ದಾರೆ. ಅದು ಅವರ 13th ವಾಲ್ಯೂಮಲ್ಲಿ ಸಿಗುತ್ತೆ, ನೀವೆಲ್ಲ ಓದಿರ್ಬೋದು ಮತ್ತು ಓದ್ಬೋದು, ಇವಾಗೇನೆಲ್ಲ ಆನ್ಲೈನಲ್ಲಿ ಸಿಗುತ್ತೆ. ಅವರು ಮಾತಾಡ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನಂತ. ಸೊ ನಾವು ಇಲ್ಲಿಂದ ಇವತ್ತಿಂದ ನಾವೊಂದು ವೈರುಧ್ಯಮಯವಾದ ಜೀವನವನ್ನು ಪ್ರವೇಶ ಮಾಡ್ತೀವಿ ಅಂತಾರೆ ಅವರು. ವಿ ಆರ್ ಎಂಟರಿಂಗ್ ಇನ್ ಟು ದಿ ಕಾಂಟ್ರಡಿಕ್ಟರಿ ವರ್ಲ್ಡ್ ಅಂತ. ಒಂದು ವೈರುಧ್ಯಮಯವಾದ ಜೀವನಕ್ಕೆ ಪ್ರವೇಶ ಮಾಡ್ತೀವಿ ಇವತ್ತಿಂದ. ಏನದು ವೈರುಧ್ಯಮಯವಾದ ಜೀವನ? ಸೊ ನಾವು ಇನ್ಮೇಲೆ ರಾಜಕೀಯ ಸಮಾನತೆಯನ್ನು ಗಳಿಸುತ್ತೀವಿ ಭಾರತೀಯರೆಲ್ಲರೂ ಕೂಡ. ನಮಗೆ ರಾಜಕೀಯ ಸಮಾನತೆ ಸಿಗುತ್ತೆ ಇನ್ಮೇಲೆ. ಏನದು ರಾಜಕೀಯ ಸಮಾನತೆ? ಒನ್ ಮ್ಯಾನ್ ಇಸ್ ಈಕ್ವಲ್ ಟು ಒನ್ ವೋಟ್, ಒನ್ ವೋಟ್ ಇಸ್ ಈಕ್ವಲ್ ಟು ಒನ್ ವ್ಯಾಲ್ಯೂ ಅಂತ. ಒನ್ ಮ್ಯಾನ್ ಇಸ್ ಈಕ್ವಲ್ ಟು ಒನ್ ವೋಟ್, ಒನ್ ವೋಟ್ ಇಸ್ ಈಕ್ವಲ್ ಟು ಒನ್ ವ್ಯಾಲ್ಯೂ. ದಟ್ ಮೀನ್ಸ್ ಒನ್ ಮ್ಯಾನ್ ಇಸ್ ಈಕ್ವಲ್ ಟು ಒನ್ ವ್ಯಾಲ್ಯೂ. ಎಲ್ಲಿ ಅಂದರೆ ಪೊಲಿಟಿಕಲಿ, ನಾವು ಇನ್ಮೇಲೆ ಗಳಿಸ್ತೀವಿ. ಹಾಗಾಗಿ ರಾಜಕೀಯವಾಗಿ ನಾವೆಲ್ಲರೂ ಸಮಾನರಾಗ್ತೀವಿ. ಬಟ್ ವಾಟ್ ಅಬೌಟ್ ಸೋಷಿಯಲಿ ಆ್ಯಂಡ್ ಎಕನಾಮಿಕಲಿ ಅಂತಾರೆ. ಸಾಮಾಜಿಕವಾಗೂ ಹಿಂದೆ ಒನ್ ಮ್ಯಾನ್ ಇಸ್ ಈಕ್ವಲ್ ಟು ಒನ್ ವ್ಯಾಲ್ಯೂ ಬರ್ತದಾ, ಬಂದಿದೆಯಾ? ಆರ್ಥಿಕವಾಗಿಯೂ ಒನ್ ಮ್ಯಾನ್ ಇಸ್ ಈಕ್ವಲ್ ಟು ಒನ್ ವ್ಯಾಲ್ಯೂ ಅಂತ ಸಿಸ್ಟಮ್ ಬಂದಿದೆಯಾ? ಅಂದರೆ ಇಲ್ಲ. ಅದನ್ನು ನಾವೀಗ ಪಡ್ಕೋಬೇಕು, ಅದನ್ನು ಗಳಿಸಬೇಕು. ಅದಕ್ಕಾಗಿ ಮುಂದಿನ ಸರ್ಕಾರಗಳ ಕೆಲಸ ಮಾಡಬೇಕು ಅಂತ ಬಾಬಾ ಸಾಹೇಬ್ ಅವರು ಮಾತಾಡ್ತಾರೆ. ಇದಕ್ಕೆ ಅವರು ಕಾಂಟ್ರಡಿಕ್ಟರಿ ವರ್ಲ್ಡ್ ಅಂದಿದ್ದಂತೆ. ವೈರುಧ್ಯಮಯದ ಜೀವನವನ್ನು ನಾವು ಪ್ರವೇಶ ಮಾಡ್ತಾ ಇದ್ದೀವಿ. ಒಂದು ವಿಚಾರದಲ್ಲಿ ನಾವು ರಾಜಕೀಯವಾಗಿ ಸಮಾನರು, ಇನ್ನೆರಡು ವಿಚಾರದಲ್ಲಿ ಅಸಮಾನತೆ ಹಾಗೆ ಇದೆ. ಈ ರೀತಿ ವೈರುಧ್ಯಮಯವಾದಂಥ ಜೀವನ ಇದ್ದರೆ ಪ್ರಜಾಪ್ರಭುತ್ವ ಹೆಂಗೆ ಸಕ್ಸಸ್ ಆಗುತ್ತೆ? ಅದು ರಿಯಲ್ ಡೆಮೋಕ್ರೆಸಿ ಹೆಂಗಾಗುತ್ತೆ? ಅದಕ್ಕೆ ಡಾಕ್ಟರ್ ಅಂಬೇಡ್ಕರ್ ಹೇಳೋದೇನೆಂದರೆ, ಈ ಒಂದು ಕಾಂಟ್ರಡಿಕ್ಷನ್ಸ್ ಸರಿ ಮಾಡಲಿಕ್ಕೆ ನನ್ನ ಪ್ರಕಾರ 4 ಸರ್ಕಾರಗಳು ಸಾಕು ಅಂತಾರವ್ರು. 4 ಗೌರ್ಮೆಂಟ್, 4 ಬಡ್ಜೆಟ್ ಸಾಕು ಅಂತಾರವ್ರು. ಇವತ್ತು 18th ಚುನಾವಣೆ ನಾನು ನಡೀತಾ ಇರೋ ಲೋಕಸಭೆ ಚುನಾವಣೆ, ಎಷ್ಟು ಸರ್ಕಾರ ಆಗಿದೆ? ಸೋಷಿಯಲಿ ನಾವು ಈಕ್ವಾಲಿಟಿನ ಸಾಧಿಸೋಕ್ಕೆ ಸಾಧ್ಯ ಆಗಿದೆಯಾ? ಎಕನಾಮಿಕಲಿ ಈಕ್ವಾಲಿಟಿನ ಸಾಧಿಸೋಕ್ಕೆ ಸಾಧ್ಯ ಆಗಿದೆಯಾ? ಆಗಿದೆಯಾ? 10% ಜನರ ಹತ್ರ ಭಾರತದ 80% ಆಸ್ತಿ ಇದೆ ಇವತ್ತು. ಇವತ್ತು 80% ಜನರು ಇನ್ನುಳಿದಂಥ ಸಣ್ಣ ಪುಟ್ಟ ಜೀವನ ಮಾಡ್ತಾ ಇದ್ದಾರೆ. ಅಂಥ ಕಂಡೀಷನ್ ಇದೆ ಇವತ್ತು ಸಹಿತವಾಗಿ ಅಂತ. ಎಲ್ಲಿ ಯಾವ ಸರ್ಕಾರಗಳನ್ನು ಮಾಡಿದ್ದಾವೆ ಹೇಳಿ ನೋಡೋಣ. ಯಾವುದಾದ್ರೂ ಸರ್ಕಾರ ಇಲ್ಲಿವರೆಗೆ ಇಷ್ಟು ಬಜೆಟ್ ಮಾಡಿದ್ದಾರೆ, ಇಷ್ಟು ಪಂಚವಾರ್ಷಿಕ ಯೋಜನೆಗಳು ತಂದಿದ್ದಾರೆ, ಒಂದು ಸರ್ಕಾರ ಆದರೂ ಫೋಕಸ್ ಮಾಡಿದೆಯಾ ಈ ಕಾಸ್ಟ್ ಸಿಸ್ಟಮ್ನ ನಿರ್ಮೂಲನೆ ಮಾಡಲಿಕ್ಕೆ? ನಾನು ಇಂಥ ಕೆಲಸ ಮಾಡ್ತೀನಿ. ಈ ಎಕನಾಮಿಕಲ್ ಇನ್ಇಕ್ವಾಲಿಟಿನ ಹೋಗ್ಲಾಡ್ಸಕ್ಕೆ ನಾವು ಈ ಥರದ ಪಾಲಿಸಿಗಳು ತರ್ತೀವಿ ಅಂತ ಯಾರಾದರೂ ಫೋಕಸ್ ಮಾಡಿದ್ದಾರೆ ಇಲ್ಲಿವರೆಗೆ? ಇಲ್ಲ. ಅದಕ್ಕೆ ನಮ್ಮ ಇನವಳ್ಳಿ ಸಾಹೇಬ್ರು ಹೇಳಿದ್ರು, ಕಾನ್ಸ್ಟಿಟ್ಯೂಷನ್ ಎಷ್ಟೇ ಚೆನ್ನಾಗಿರ್ಬೋದು ಆದರೆ ಜಾರಿ ಮಾಡೋ ಜನರಿಗೆ ಅದು ಇಷ್ಟ ಇಲ್ಲದೆ ಏನು ಮಾಡ್ತೀರಾ? ಹೀಗೆ ಡಾಕ್ಟರ್ ಅಂಬೇಡ್ಕರ್ ಅವರ ಒಂದು ಆ ಕನಸು ಹಾಗೆ ಉಳಿದಿದೆ. ಭಾರತದಲ್ಲಿ ನಿಜವಾದ ಪ್ರಜಾಪ್ರಭುತ್ವ ಎಸ್ಟಾಬ್ಲಿಷ್ ಆಗಬೇಕಾದ್ರೆ ಈ ಸಾಮಾಜಿಕ ಮತ್ತು ಆರ್ಥಿಕವಾಗಿಯೂ ಸಹಿತ ಒಂದು ಅಟ್ಲೀಸ್ಟ್ ಒಂದು ಸಮಾನತೆ ಅಂತಕ್ಕಂಥ ಬರಬೇಕು. ಮಿನಿಮಮ್ ಆದಂಥ ಸಮಾನತೆ ಬರಬೇಕು. ನಾವೆಲ್ಲರೂ ಈಕ್ವಲ್ ಆಗ್ತಾರೆ ಅನ್ನೋ ಒಂದು ಉಟೋಪಿಯನ್ನು ಮಾತನ್ನು ಆಡೋದು ಬೇಡ. ಆದರೆ ಅಟ್ಲೀಸ್ಟ್ ಆದಂಥ ಒಂದು ಸಮಾನತೆ ಬರಬೇಕು. ಆದರೆ ಅದನ್ನ ಬರೋಕ್ಕೆ ಆಗಿಲ್ಲ. ಆ ನಿಟ್ಟಿನಲ್ಲಿ ಭಾರತೀಯರಾದಂಥ ನಾವೆಲ್ಲರೂ ಕೂಡ ಅದನ್ನು ಫೋಕಸ್ ಮಾಡಬೇಕು ಮತ್ತು ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಸಂದರ್ಭದಲ್ಲಿ ಇಷ್ಟನ್ನು ಹೇಳ್ತಾ ನಿಮ್ಮ ಮೈಸೂರು ಜಿಲ್ಲಾ ವಕೀಲರ ಸಂಘದಲ್ಲಿ ಇರ್ತಕ್ಕಂತಹ ದಲಿತ ವಕೀಲರುಗಳಿಗೆ ನಾನು ಒಂದು 2-3 ಕಿವಿ ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಫೋಕಸ್ ಮಾಡಿ. ಸಾರಿ, ನೀನು ಮೈಸೂರು ಅಂತ ಹೇಳಿದ್ನ? ಓ, ಹಾಸನ ಜಿಲ್ಲಾ ವಕೀಲರ ಸಂಘದ ಈ ದಲಿತ ವಕೀಲರಿಗೆ ನಾನು ಒಂದಷ್ಟು ಕಿವಿ ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ನೀವು ಹೆಂಗೆ ತಗೋತೀರ ನೋಡಿ, ಹೆಂಗೆ ತಗೋತೀರ ನೋಡಿ. ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಲಾ ಮಿನಿಸ್ಟರ್ ಆಗಿದ್ದಾರೆ, ಫಸ್ಟ್ ಲಾ ಮಿನಿಸ್ಟರ್. ಅವರು ಕಾನೂನು ಪಂಡಿತ. ಈಗ ಒಬ್ಬ ನಮ್ಮ ದೇಶದಲ್ಲಿ ಹೆಂಗಿದೆ ಅಂದರೆ, ಈಗ ತಂದೆ ರಾಜಕಾರಣಿ ಆದರೆ ಮಕ್ಕಳು ರಾಜಕಾರಣಿಗಳಾಗ್ತಾರೆ, ಅಪ್ಪ ಸಿನಿಮಾ ಮಾಡಿದ್ರೆ ಮಕ್ಕಳು ಸಿನಿಮಾಗೆ ಬಂದ್ಬಿಡ್ತಾರೆ ಅಲ್ವಾ. ಈಗ ಡಾಕ್ಟರ್ ಅಂಬೇಡ್ಕರ್ ಅಂತವರು ಕಾನೂನು ಪಂಡಿತರಾಗಿದ್ದಾರೆ ಅಂದರೆ ಸುಪ್ರೀಂ ಕೋರ್ಟ್ ಅಂತಹ ಹೈಕೋರ್ಟ್ ಅಂತಹ ಜಾಗಗಳಲ್ಲಿ ದಲಿತ ಮತ್ತು ಹಿಂದುಳಿದ ವರ್ಗಗಳ ವಕೀಲರು ಮತ್ತು ನ್ಯಾಯಾಧೀಶರು ಎಷ್ಟಿರಬೇಕಾಗಿತ್ತು ಇವತ್ತು ಅಲ್ವಾ? ಎಷ್ಟು ಜನ ಇರಬೇಕಾಗಿತ್ತು?
ಎಷ್ಟು ಜನ ಇದ್ದಾರೆ? ಇದಕ್ಕೆ ಯಾರು ಹೊಣೆಗಾರರು? ಈ ಕೆಲಸನ ಯಾರು ಮಾಡಬೇಕು? ದಲಿತರಿಗೆ, ಹಿಂದುಳಿದ ಜಾತಿಗಳಿಗೆ ಬಾಬಾ ಸಾಹೇಬರಿಗೆ ಹೂವು ಹಾಕೋದು ಗೊತ್ತು, ಡಿ ಜೆ ಹಾಕೊಂಡು ಮೆರವಣಿಗೆ ಮಾಡೋದು ಗೊತ್ತು, ಆದರೆ ಅವರಂತೆ ಓದಬೇಕಲ್ಲ ಕೂತು, ಓದಬೇಕಲ್ಲ ಕೂತು. ಅರಿವಿಲ್ಲ, ಯಾವಾಗಲೂ ಬ್ಯಾಕ್ವರ್ಡ್ ಕ್ಲಾಸ್ ಅವರು. ಯಾಕೆ ಬ್ಯಾಕ್ವರ್ಡ್ ಆಗಿರ್ತಾರೆ ಅಂದರೆ ಅರಿವಿಲ್ಲದಿರೋದ್ರಿಂದಲೇ ಬ್ಯಾಕ್ವರ್ಡ್ ಆಗಿರ್ತಾರೆ ಅವರು. ಹಾಗಾಗಿ ನೀವು ನಿಮ್ಮ ಹಾಸನ ಜಿಲ್ಲಾ ವಕೀಲರ ಸಂಘದಲ್ಲಿರ್ತಕ್ಕಂಥ ಎಲ್ಲ ದಲಿತ ಹಿಂದುಳಿದ ವರ್ಗದ ವಕೀಲರುಗಳು ನಿಮ್ಮ ಜಿಲ್ಲೆಯಲ್ಲಿರ್ತಕ್ಕಂತಹ ಈ ಶೋಷಿತ ಸಮಾಜದ ವಿದ್ಯಾರ್ಥಿಗಳಿಗೆ ಈ ಥರದೊಂದು ಅವೇರ್ನೆಸ್ ಅನ್ನು ಮೂಡಿಸಬೇಕು. ನೀವು ನ್ಯಾಷನಲ್ ಲಾ ಸ್ಕೂಲ್ಸ್ ಇದ್ದಾವೆ ಅಂತ ಎಷ್ಟು ಜನರಿಗೆ ಗೊತ್ತಿದೆ? ಹಾಸನದಲ್ಲಿರ್ತಕ್ಕಂಥ ಎಸ್ ಸಿ ಎಸ್ ಟಿ ಒ ಬಿ ಸಿ ಹುಡುಗರಿಗೆ ಎಷ್ಟು ಜನರಿಗೆ ಗೊತ್ತಿದೆ? ನ್ಯಾಷನಲ್ ಲಾ ಸ್ಕೂಲಲ್ಲಿ ಒಂದು ಕ್ಲಾಟ್ ಅಂತ ಒಂದು ಎಕ್ಸಾಮ್ ಇದೆ, ಆ ಎಕ್ಸಾಮ್ಗೆ ಓದಿಸ್ಬೇಕು ಅಂತ ಎಷ್ಟು ಜನರಿಗೆ ಗೊತ್ತಿದೆ? ಗೊತ್ತಿಲ್ಲ, ತುಂಬ ಜನರಿಗೆ ಗೊತ್ತಿಲ್ಲ. ಹಾಗಾಗಿ ಆ ಥರದ ಒಂದು ಅವೇರ್ನೆಸ್ ಮೂಡಿಸುವಂಥ ಕೆಲಸದಲ್ಲಿ ನೀವು ತೊಡಗ್ಕೊಳ್ಳಿ. ನಾನು ಒಂದು ಏನು ಒಂದು ಮಾತು ಹೇಳಕ್ಕೆ ಹೇಳ್ತೀನಿ, ಈ ವರ್ಷ ನೀವು ಅಂಬೇಡ್ಕರ್ ಜಯಂತಿ ಮಾಡಿದ್ರಲ್ಲ, ನೆಕ್ಸ್ಟ್ ಅಂಬೇಡ್ಕರ್ ಜಯಂತಿ ಮಾಡೋಷ್ಟರೊಳಗಡೆ ನೀವು ನಿಮ್ಮ ಟಾರ್ಗೆಟ್ನ ರೀಚ್ ಮಾಡಬೇಕು. ಇಷ್ಟು ಕೆಲಸ ಮಾಡಿದ್ದೀವಿ ನಾವು ಈ ವರ್ಷ ಅಂತ, ಇಲ್ಲಾಂದ್ರೆ ಸುಮ್ಮನೆ ನೀವು ಏರ್ಕೆ ಮಾಡಿ ಪ್ರೋಗ್ರಾಮ್ ಮಾಡಿ ನೀವು ಆಮೇಲೆ ಮೈ ಮರೆತುಬಿಟ್ರೆ ಏನು ಪ್ರಯೋಜನ ಆಗುತ್ತೆ ಅಲ್ವಾ? ಸಿ, ಡಾಕ್ಟರ್ ಅಂಬೇಡ್ಕರ್ ಅವರು ಮೂಮೆಂಟನ್ನು ರನ್ ಮಾಡೋದಂದ್ರೇನು, ಮುಂದುವರಿಸೋದಂದ್ರೇನು? ಹೀಗೆ ಮುಂದುವರಿಸ್ಬೇಕು. ಜಯಂತಿನ ಬೇಕಾದ್ರೆ ನೀವು ಇನ್ನೂ ಕಡಿಮೆ ಖರ್ಚಲ್ಲಿ ಮಾಡಿ ನಡೆಯುತ್ತೆ. ಆದರೆ ಈ ನತದೃಷ್ಟ ಸಮಾಜದ ಜನರನ್ನ ಈ ಥರದ ಪ್ರತಿಷ್ಠಿತವಾದಂತಹ ಎಕ್ಸಾಮ್ಗಳಿಗೆ ಪ್ರಿಪ್ರೇಷನ್ ಮಾಡ್ತಕ್ಕಂತಹ ಪ್ರತಿಷ್ಠಿತವಾದ ಹುದ್ದೆಗಳಿಗೆ ಹೋಗಿಸ್ತಕ್ಕಂತಹ ಅವ್ರಿಗೆ ತಯಾರು ಮಾಡ್ತಕ್ಕಂಥ ಕೆಲಸದಲ್ಲಿ ನೀವು ತೊಡಗ್ಕೊಂಡ್ರೆ ಅದೇ ಭಾಳ ದೊಡ್ಡ ಸೇವೆ, ಬಾಬಾ ಸಾಹೇಬರಿಗೆ ನೀವು ಮಾಡ್ತಕ್ಕಂಥ ದೊಡ್ಡ ಸೇವೆ. ಅಷ್ಟು ಕೆಲಸದಲ್ಲಿ ನೀವು ತೊಡಗ್ಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ. ಆ ಕೆಲಸದಲ್ಲಿ ನೀವು ತೊಡಗಿಸ್ಕೊಳ್ಳಿ ಅಂತ ನಾನು ನಿಮಗೆ ಕಿವಿ ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಈ ಜನ್ಮದಿನದ ಸಂದರ್ಭದಲ್ಲಿ ನಮ್ಮ ಇನವಳ್ಳಿ ಸಾಹೇಬರು ಅವ್ರನ್ನ ವಿಶ್ವಮಾನವ ಅನ್ನೋ ಒಂದು ಪದದಲ್ಲಿ ಹೇಳಿದ್ರು ಆರಂಭದಲ್ಲೇ. ಸೊ ಇಡೀ ವಿಶ್ವವೇ ನನ್ನ ಕುಟುಂಬ ಅಂತ ಯೋಚನೆ ಮಾಡ್ತಕ್ಕಂಥವ್ರು ಹೆಂಗ್ ಬಿಹೇವ್ ಮಾಡ್ತಾರೆ ಅನ್ನೋದಕ್ಕೆ ನಾನು ಮೊದಲೇ ಆಲ್ರೆಡಿ ಹೇಳಿದೆ, ಅವ್ರು ಎಂದು ಉದ್ರೇಕಕ್ಕೆ ಒಳಗಾಗ್ದೇನೆ, ಪ್ರಿಜುಡಿಸ್ಗೆ ಒಳಗಾಗ್ದೇನೆ, ಎಲ್ಲ ವರ್ಗಗಳಿಗೆ ಎಷ್ಟು ಈಕ್ವಾಲಿಟಿಯನ್ನು ಅವರು ಸಂವಿಧಾನ ಮೂಲಕ ತಂದಿದ್ದಾರೆ ಅಂತ ಕೂಡ ನಾನು ಹೇಳಿದೆ. ಅಂತ ಒಬ್ಬ ವಿಶ್ವಮಾನವನ ಜನ್ಮದಿನಾಚರಣೆನ ನೀವೆಲ್ಲರೂ ಇಷ್ಟು ಪ್ರೀತಿಯಿಂದ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ, ಮತ್ತು ಇವಾಗಿನ ಅಧ್ಯಕ್ಷರು ಮತ್ತು ಹಿಂದಿನ ಅಧ್ಯಕ್ಷರುಗಳು ಎಲ್ಲರೂ ಇಷ್ಟು ಮನಃಪೂರ್ವಕವಾಗಿ ಕೋಆಪರೇಟ್ ಮಾಡಿದ್ದೀರಾ, ಇದಕ್ಕೆ ನೀವೆಲ್ಲರ ಒಂದು ಪಾಲಿದೆ ಅಂತ ನಾನು ನಿಮ್ಮನ್ನು ತುಂಬ ಪ್ರೀತಿಯಿಂದ ನಾನು ಗೌರವಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಎಲ್ರಿಗೂ ಶುಭವಾಗಲಿ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.